ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಸಿಂಗಲ್ಸ್ ಸೂತ್ರ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಚಾರ್ಟ್ ಅಲ್ಲಿ ಹೆಂಗೆ ಒಂದು ಹುಡುಗಿ ಹತ್ರ ಇಂಟ್ರೆಸ್ಟಿಂಗ್ ಆಗಿ ಮಾತಾಡೋದು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಸೊ ಅದರಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ರು, ಬ್ರದರ್ ಹಂಗೆ ಕಾಲಲ್ಲಿ ಹೆಂಗೆ ಮಾತಾಡೋದು, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ಸೊ ಇವತ್ತಿನ ವಿಡಿಯೋ ಇದ್ರ ಬಗ್ಗೆನೆ. ಸೊ ಹೆಂಗೆ ನೀವು ಒಂದು ಹುಡುಗಿ ಹತ್ರ ಫೋನ್ ಕಾಲಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಮಾತಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ನಮ್ಮೂರಲ್ಲಿ ತುಂಬ ಹುಡುಗರಿಗೆ ಹೆಂಗೆ ಒಂದು ಹುಡುಗಿ ಹತ್ರ ಮಾತಾಡೋದು ಅನ್ನೋದೇ ಗೊತ್ತಿಲ್ಲ. ಸೊ ಡೈರೆಕ್ಟಾಗಿ ಹಿಂಗೆ ಅಂದರೆ ಫೋನ್ ಕಾಲಲ್ಲಿ ಮಾತಾಡೋದಕ್ಕೂ ಹೆಂಗೆ ಮಾತಾಡೋದು, ಏನು ಮಾತಾಡೋದು ಅನ್ನೋದೇ ಗೊತ್ತಾಗಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ಅದಕ್ಕೆ ಕೆಲವೊಂದು ಟಿಪ್ಸ್ನ ಕೊಡ್ತೀನಿ. ಸೊ ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ಸಾಕು, ನೀವು ನಿಮ್ಮ ಕ್ರಶ್ ಹತ್ರ ಇಲ್ಲ ಗರ್ಲ್ ಫ್ರೆಂಡ್ ಹತ್ರ ತುಂಬ ಇಂಟ್ರೆಸ್ಟಿಂಗಾಗಿ ಕಾಲಲ್ಲಿ ಮಾತಾಡ್ಬೋದು. ಅದರಲ್ಲಿ ಫಸ್ಟು ಒನ್ನು, ನೀವು ನಿಮ್ಮ ಕ್ರಶಿಗೆ ಕಾಲ್ ಮಾಡೋದ್ರಿಂದ ಮುಂಚೆ ಅವ್ರು ಯಾವ ಟೈಮಲ್ಲಿ ಫ್ರೀ ಆಗಿರ್ತಾರೆ ಅಂತ ನೋಡ್ಕೊಂಡು ಕಾಲ್ ಮಾಡಿ. ಯಾಕಂದರೆ ಅವ್ರು ಬ್ಯುಸಿಯಾಗಿರ್ಬೇಕಾದ್ರೆ ಅವರಿಂದ ಕರೆಕ್ಟಾಗಿ ರೆಸ್ಪಾಂಡ್ ಮಾಡೋಕ್ಕಾಗಲ್ಲ, ಮತ್ತು ನೀವು ಅಂದ್ಕೊಂಡಿರೋದನ್ನು ಕರೆಕ್ಟಾಗಿ ಹೇಳೋಕ್ಕಾಗಲ್ಲ. ಅದೇ ಥರ ಆ ಹುಡುಗಿ ಅವ್ರ ಫ್ರೆಂಡ್ ಜೊತೆ ಇರಬೇಕಾದ್ರೆ ಇಲ್ಲ ಅವ್ರ ಫ್ಯಾಮಿಲಿ ಜೊತೆ ಇರಬೇಕಾದ್ರೂ ಕಾಲ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅಂಥ ಟೈಮಲ್ಲಿ ಬಂದು ಅವರಿಂದ ಸರಿಯಾಗಿ ರೆಸ್ಪಾಂಡ್ ಮಾಡೋಕ್ಕಾಗಲ್ಲ. ಸೊ ಆದ್ದರಿಂದ ಅವ್ರು ಯಾವ ಟೈಮಲ್ಲಿ ಫ್ರೀ ಆಗಿರ್ತಾರೆ ಅಂತ ನೋಡಿಕೊಂಡು ಸ್ಕೆಡ್ಯೂಲ್ ಹಾಕ್ಕೊಂಡು ಅದಕ್ಕೆ ತಕ್ಕಂಗೆ ನೀವು ಕಾಲ್ ಮಾಡಿ. ಸೊ ಆವಾಗಲೇ ನಿಮ್ಮಿಂದ ಕರೆಕ್ಟಾಗಿ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇಲ್ಲದೆ ನೀವು ಅಂದ್ಕೊಂಡಿರೋದನ್ನ ಸರಿಯಾಗಿ ಮಾತಾಡೋಕ್ಕಾಗತ್ತೆ. ನಾವು ಸೆಕೆಂಡ್ ಒನ್, ಗರ್ಲ್ಸ್ಗೆ ಒಬ್ಬರನ್ನ ಇಷ್ಟ ಆಗಿಬಿಟ್ರೆ ಅವ್ರು ತುಂಬ ಓಪನ್ ಆಗಿ ಮಾತಾಡ್ತಾರೆ. ಸೊ ನೀವು ನಿಮ್ಮ ಗರ್ಲ್ ಫ್ರೆಂಡ್ಗೆ ಕಾಲ್ ಮಾಡೋದಿಂದ ಮುಂಚೆ ತುಂಬ ಸೈಲೆಂಟಾಗಿರೋ, ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋ ಪ್ಲೇಸ್ಗೆ ಹೋಗಿ ಕಾಲ್ ಮಾಡಿ. ಸೊ ಆವಾಗಲೇ ನಿಮ್ಮಿಂದ ಫೋಕಸ್ಡಾಗಿ ಮಾತಾಡೋಕ್ಕಾಗತ್ತೆ. ಮತ್ತು ನೀವು ಮಾತಾಡ್ತಿರ್ಬೇಕಾದ್ರೆ ಅವ್ರ ಪರ್ಮಿಷನ್ ಇಲ್ಲದೆ ರೆಕಾರ್ಡಿಂಗ್ ಮಾಡೋದು ಇಲ್ಲ ಲೌಡ್ ಸ್ಪೀಕರ್ ಹಾಕೋದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಅದು ಅವ್ರು ಕಂಪ್ಲೀಟಾಗಿ ಇಷ್ಟ ಆಗಲ್ಲ. ನಾವು ಥರ್ಡ್ ಒನ್, ಒಂದು ಹುಡುಗಿ ನಮ್ಮ ಕಾಲ್ ಅಟೆಂಡ್ ಮಾಡಿ ಮಾತಾಡೋದೇ ಒಂದು ದೊಡ್ಡ ವಿಷಯ. ಸೊ ಹಿಂಗಿರ್ಬೇಕಾದ್ರೆ ನೀವು ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಟಿ ವಿ ನೋಡೋದು, ಇಲ್ಲ ಫ್ರೆಂಡ್ ಜೊತೆ ಮಾತಾಡೋದು, ಇಲ್ಲ ಬೇರೆಯೊಬ್ಬರ ಜೊತೆ ಆನ್ಲೈನಲ್ಲಿ ಟೆಕ್ಸ್ಟ್ ಮಾಡೋದು, ಸೊ ಈ ಥರ ಎಲ್ಲ ಮಾಡ್ತಿದ್ರೆ ಅವ್ರಿಗೆ ನಿಮ್ಮ ಮೇಲೆ ಇರೋ ಇಂಟ್ರೆಸ್ಟು ತುಂಬಾ ಕಡಿಮೆ ಆಗಿಬಿಡುತ್ತೆ. ಸೊ ಆದ್ದರಿಂದ ನೀವು ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಯಾವುದೇ ಒಂದು ಎಕ್ಸ್ಟ್ರಾ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ನೂ ಮಾಡೋಕ್ಕೆ ಹೋಗ್ಬಿಡಿ. ನಾವು ಫೋರ್ತ್ ಒನ್, ಒಂದು ಹುಡುಗಿ ಹತ್ರ ನೀವು ಹೆಂಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರೋ ಅದೇ ಥರನೇ ನಿಮ್ಮ ಕಾನ್ವರ್ಸೇಷನ್ ಫುಲ್ ಕಂಟಿನ್ಯೂ ಆಗುತ್ತೆ. ಸೊ ಆದ್ದರಿಂದ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ನಿಮ್ಮ ಕಾನ್ವರ್ಸೇಷನ್ನ ತುಂಬ ಹ್ಯಾಪಿಯಾಗಿ ಸ್ಟಾರ್ಟ್ ಮಾಡಿ. ಫಾರ್ ಎಕ್ಸಾಂಪಲ್, ಹೇ ಬ್ಯೂಟಿಫುಲ್, ಹೌ ವಾಸ್ ದ ಡೇ, ಸೊ ಈ ಥರ ಸ್ಟಾರ್ಟ್ ಮಾಡಿ. ಸೊ ನೀವು ಹಿಂಗೆ ಹ್ಯಾಪಿಯಾಗಿ ಸ್ಟಾರ್ಟ್ ಮಾಡಬೇಕಾದ್ರೆ ಅವರು ತುಂಬ ಹ್ಯಾಪಿಯಾಗಿ ಫೀಲ್ ಮಾಡ್ತಾರೆ. ಮತ್ತು ಕೆಲವೊಂದು ಸರಿ ಹುಡುಗಿರಿಂದ ಫೋನ್ ಕಾಲ್ಸ್ನ ತೆಗಿಯೋಕ್ಕಾಗದೆ ಹೋಗ್ಬಿಡುತ್ತೆ. ಸೊ ಇಂಥ ಸಿಚುವೇಷನಲ್ಲಿ ನೀವು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮೆಸೇಜಸ್ನ ಮಾಡ್ಬೋದು, ಇಲ್ಲ ವಾಯ್ಸ್ ನೋಟ್ನ ಕಳಿಸ್ಬೋದು. ಸೊ ನಿಮ್ಮ ವಾಯ್ಸ್ ನೋಟು ಮತ್ತು ಮೆಸೇಜಸ್ಸಲ್ಲಿ ನೀವು ಅವ್ರನ್ನ ಮಿಸ್ ಮಾಡ್ಕೊತಿರೋ ಥರ ತೋರಿಸ್ಕೊಳ್ಳಿ. ಸೊ ಅವಾಗ ಅವರು ಆ ಮೆಸೇಜಸ್ನ ನೋಡಬೇಕಾದ್ರೆ ತುಂಬ ಹ್ಯಾಪಿಯಾಗಿ ಫೀಲ್ ಮಾಡ್ತಾರೆ. ನಾವು ಫಿಫ್ತ್ ಒನ್, ನಮ್ಮ ಹುಡುಗರು ಮಾಡೋ ದೊಡ್ಡ ತಪ್ಪೇನೆಂದರೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲದೇನೆ ಮತ್ತೆ ಸೊ ಈ ಥರ ಹೇಳ್ತಿರ್ತಾರೆ. ಸೊ ನೀವು ಒಂದು ಹುಡುಗಿ ಹತ್ರ ಮಾತಾಡಬೇಕಾದ್ರೆ ಯಾವಾಗಲೂ ಒಂದು ಟಾಪಿಕ್ನ ಇಟ್ಕೊಂಡು ಮಾತಾಡಬೇಕು. ಸಪೋಸ್ ನಿಮಗೆ ಯಾವ ಟಾಪಿಕ್ಗೂ ಗೊತ್ತಾಗಲಿಲ್ಲ ಅಂದರೆ ಆ ಹುಡುಗಿ ಹತ್ರ ಹೆಂಗಿತ್ತು ಇವತ್ತು ಡೇ ಅಂತ ಕೇಳಿ, ಇಲ್ಲ ಅವ್ರಿಗೆ ಇಷ್ಟ ಆಗಿರೋ ಸ್ಪೋರ್ಟ್ಸ್ ಬಗ್ಗೆ ಕೇಳಿ, ಇಲ್ಲ ನಿಮ್ಮ ಸ್ಕೂಲ್ ಇಲ್ಲ ಕಾಲೇಜಸ್ಸಲ್ಲಿ ನಡೆದಿರೋ ಈವೆಂಟ್ಸ್ ಬಗ್ಗೆ ಮಾತಾಡಿ, ಇಲ್ಲ ನಿಮ್ಮಿಬ್ಬರಿಗೂ ಕಾಮನಾಗಿ ಇಷ್ಟ ಆಗಿರೋ ಮೂವೀಸು ಇಲ್ಲ ಟಿ ವಿ ಶೋಸ್ ಬಗ್ಗೆ ಮಾತಾಡಿ. ಸಪೋಸ್ ಒಂದು ವೇಳೆ ನಿಮಗೆ ಕಾನ್ವರ್ಸೇಷನ್ ಬೋರಾಗಿ ಹೋಗ್ತಿದೆ ಅಂತ ಅನಿಸಿದ್ರೆ ಈ ಎರಡು ಮಿಸ್ಟೇಕ್ಸ್ನ ಮಾಡೋಕ್ಕೆ ಹೋಗ್ಬೇಡಿ. ಅದೇನಂದರೆ ಅವ್ರು ಮಾತಾಡ್ತಿರ್ಬೇಕಾದ್ರೆ ಸೆಂಟ್ರಲ್ ಮಾತಾಡೋಕೆ ಹೋಗ್ಬೇಡಿ, ಮತ್ತು ಅವ್ರು ಮಾತಾಡ್ತಿರ್ಬೇಕಾದ್ರೆ ಪಟ್ಟಂತ ಕಾಲ್ನ ಕಟ್ ಮಾಡೋಕೆ ಹೋಗ್ಬೇಡಿ. ಇದ್ರ ಬದಲು ಅವ್ರ ಜೊತೆ ಇಂಟ್ರೆಸ್ಟಿಂಗ್ ಆಗಿ ಅವ್ರಿಗೆ ಇಷ್ಟ ಆಗಿರೋ ಟಾಪಿಕ್ಸ್ನ ಮಾತಾಡಿ, ಇಲ್ಲಾಂದರೆ ನಿಮ್ಮ ಕಾಲ್ನ ನ್ಯಾಚುರಲಾಗಿ ಎಂಡ್ ಮಾಡಿ. ಸಿಕ್ಸ್ತ್ ಒನ್, ನೀವು ಒಂದು ಹುಡುಗಿ ಹತ್ರ ಮಾತಾಡ್ತಿರ್ಬೇಕಾದ್ರೆ ಅವ್ರ ಬಗ್ಗೆ ಏನಾದರೂ ಒಂದು ಕಾಂಪ್ಲಿಮೆಂಟ್ಸ್ನ ಕೊಡಿ. ಸೊ ನೀವು ಹಿಂಗೆ ಕಾಂಪ್ಲಿಮೆಂಟ್ಸ್ ಕೊಡೋದು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಸಪೋಸ್ ನಿಮಗೆ ಹೆಂಗೆ ಕಾಂಪ್ಲಿಮೆಂಟ್ಸ್ ಕೊಡೋದು ಅನ್ನೋದು ಗೊತ್ತಿಲ್ಲ ಅಂದರೆ ನಾನು ಬೇಕಂದರೆ ಅದ್ರ ಬಗ್ಗೆ ಒಂದು ಸಪ್ರೇಟ್ ಆಗಿರೋ ಒಂದು ವೀಡಿಯೋನ ಮಾಡ್ತೀನಿ, ಸ್ವಲ್ಪ ವೆಯ್ಟ್ ಮಾಡಿ. ನಾವು ಸೆವೆಂತ್ ಒನ್, ನೀವು ಒಂದು ಹುಡುಗಿ ಹತ್ರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣವೇ ಅವ್ರ ಹತ್ರ ಎಲ್ಲದ್ರ ಬಗ್ಗೆನೂ ಮಾತಾಡೋಕ್ಕಾಗಲ್ಲ. ಸೊ ನಿಮ್ಮ ಕಾನ್ವರ್ಸೇಷನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ಗ್ರೋ ಆಗುತ್ತೆ. ಸೊ ನನ್ನಿಂದ ಏನು ಮಾತಾಡೋಕ್ಕಾಗ್ತಿಲ್ವಲ್ಲ ಅಂತ ಚಿಂತೆ ಪಡೋ ಬದಲು ಅವ್ರ ಹತ್ರ ಲೈಟ್ ಲೈಟಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ನೀವು ಅವ್ರ ಜೊತೆ ಮಾತಾಡಬೇಕಾದ್ರೆ ತುಂಬ ಹಾನೆಸ್ಟಾಗಿ, ಯಾವುದೇ ಒಂದು ಭಯ ಇಲ್ಲದೆ ತುಂಬ ಓಪನಾಗಿ ಮಾತಾಡಿ. ಸೊ ಅವಾಗಲೇ ಅವ್ರ ಫೀಲಿಂಗ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾರೆ. ಮತ್ತು ನೀವು ಅವ್ರ ಜೊತೆ ಮಾತಾಡಬೇಕಾದ್ರೆ ಆದಷ್ಟು ಓಪನ್ ಎಂಡೆಡ್ ಕ್ವೆಶನ್ ಕೇಳೋ ಥರ ನೋಡ್ಕೊಳ್ಳಿ. ಓಪನ್ ಎಂಡೆಡ್ ಕ್ವೆಶನ್ ಅಂದರೆ ಏನು ಅಂತ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ. ಸೊ ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಆ ಲಿಂಕ್ನ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ನಾವು ಏಯ್ತ್ ಒನ್, ತುಂಬ ಹುಡುಗರು ಮಾಡೋ ದೊಡ್ಡ ತಪ್ಪೇನೆಂದರೆ ಅವ್ರು ಒಂದು ಸೈಡಲ್ಲಿ ಮಾತ್ರ ಮಾತಾಡ್ತಿರ್ತಾರೆ, ಇನ್ನೊಂದು ಸೈಡಿಂದ ಮಾತಾಡಲ್ಲ. ಸೊ ಕಾನ್ವರ್ಸೇಷನ್ ಅಂದರೆ ಇಬ್ಬರು ಕರೆಕ್ಟಾಗಿ ಅವ್ರ ಫೀಲಿಂಗ್ಸ್ನ ಶೇರ್ ಮಾಡ್ಕೋಬೇಕು. ಅದೇ ಥರ ಬಾಯ್ಸ್ ಗರ್ಲ್ಸ್ ಏನು ಹೇಳಕ್ಕೆ ಬರ್ತಿದ್ದಾರೆ ಅನ್ನೋದನ್ನ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಯಾಕಂದರೆ ನೀವು ಮಾತಾಡೋದು ಎಷ್ಟು ಮುಖ್ಯನೋ ಅದೇ ಥರ ಅವ್ರು ಮಾತಾಡೋದನ್ನ ಕೇಳಿಸ್ಕೊಳ್ಳೋದು ತುಂಬ ಮುಖ್ಯ. ಸೊ ಆವಾಗಲೇ ನಿಮ್ಮಿಂದ ಅವ್ರಿಗೆ ಯಾವುದ್ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋದನ್ನ ಚೆನ್ನಾಗಿ ತಿಳ್ಕೊಳಕ್ಕಾಗತ್ತೆ. ಮತ್ತು ಅವ್ರು ಮಾತಾಡ್ತಿರ್ಬೇಕಾದ್ರೆ ಅವ್ರು ಮಾತಾಡಿ ಮುಗಿಸೋ ತನಕ ವೆಯ್ಟ್ ಮಾಡಿ, ಅದಾದಮೇಲೆ ನೀವು ಮಾತಾಡಿ. ಅದನ್ನು ಬಿಟ್ಟು ನೀವು ಸೆಂಟ್ರಲ್ಲೇ ಅವ್ರನ್ನ ಮಾತಾಡೋದನ್ನ ನಿಲ್ಲಿಸ್ಬಿಟ್ಟು ನೀವು ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಅದನ್ನು ಅವ್ರು ಕಂಪ್ಲೀಟಾಗಿ ಇಷ್ಟಪಡಲ್ಲ. ಸೊ ನೀವು ಅವ್ರ ಜೊತೆ ಮಾತಾಡಬೇಕಾದ್ರೆ ಅವ್ರು ತುಂಬ ಹ್ಯಾಪಿಯಾಗಿ ಫೀಲ್ ಮಾಡೋ ಥರ ಮಾತಾಡಿ. ಆದಷ್ಟು ಬೋರಿಂಗ್ ಟಾಪಿಕ್ಸ್ ಮತ್ತು ಅವ್ರಿಗೆ ಇಂಟ್ರೆಸ್ಟ್ ಇಲ್ಲದೇ ಇರೋ ಟಾಪಿಕ್ಸ್ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಹೋಗ್ಬೇಡಿ. ಸೊ ನೀವು ಹಿಂಗೆ ಮಾತಾಡಿದ್ರೆ
ನಿಮ್ಮ ಫ್ಯೂಚರ್ ಬಗ್ಗೆ ಮಾತಾಡಿ. ಸೊ ಇದು ಬಂದು ಒಂದು ರೇಂಜ್ಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮತ್ತು ನೀವು ನಿಮ್ಮ ಕಾನ್ವರ್ಸೇಷನ್ನ ಎಂಡ್ ಮಾಡಬೇಕಾದ್ರೆ ತುಂಬ ಸ್ವೀಟಾಗಿ ಎಂಡ್ ಮಾಡಿ, ಸಡನ್ನಾಗಿ ನಿಮ್ಮ ಕಾಲ್ನ ಕಟ್ ಮಾಡೋಕೆ ಹೋಗ್ಬೇಡಿ. ಅದೇ ಥರ ಆ ಹುಡುಗಿನ ಫಸ್ಟು ಕಾಲ್ನ ಎಂಡ್ ಮಾಡೋಕ್ಕೆ ಅಲೋ ಮಾಡಬೇಡಿ. ನಿಮ್ಮ ಕಾನ್ವರ್ಸೇಷನ್ನ ತುಂಬ ಹ್ಯಾಪಿಯಾಗಿ ಮತ್ತು ರೊಮ್ಯಾಂಟಿಕ್ಕಾಗಿ ಎಂಡ್ ಮಾಡಿ. ಫಾರ್ ಎಕ್ಸಾಂಪಲ್, ಬಾಯ್ ಬ್ಯೂಟಿಫುಲ್, ಗುಡ್ ನೈಟ್ ಗಾರ್ಜಿಯಸ್. ಸೊ ಈ ಥರ ನಿಮ್ಮ ಕಾನ್ವರ್ಸೇಷನ್ನ ಎಂಡ್ ಮಾಡಿ. ದಟ್ಸ್ ಆಲ್ ಗಾಯ್ಸ್. ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನೆಕ್ಸ್ಟ್ ಯಾವ ಟಾಪಿಕಲ್ಲಿ ಬಿಡಬೇಕು ಅನ್ನೋದನ್ನ ಕಮೆಂಟ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿ ಯು.